ಕೊರೋನಾ ಎರಡನೆಯ ಅಲೆ ಹೊಡೆತಕ್ಕೆ ಕರ್ನಾಟಕದೆಲ್ಲೆಡೆ ಸೋಂಕಿತರ ಸಂಖ್ಯೆ ಹೆಚ್ಚಾಗುತ್ತಿದ್ದು ರಾಜ್ಯ ಸರ್ಕಾರ ಜಾರಿಗೆ ತಂದಿರುವ ಹೊಸ ಮಾರ್ಗಸೂಚಿಯನ್ನು ಅನುಸರಿಸಬೇಕೆಂದು ಅಥಣಿ ಪುರಸಭೆ ಹಾಗೂ ತಾಲೂಕು ಆಡಳಿತ ಹೇಳಿದೆ. ಅಲ್ಲದೆ ಅಥಣಿ ಪಟ್ಟಣದ ತರಕಾರಿ ವ್ಯಾಪಾರಸ್ಥರಿಗೆ ಶಂಕರನಗರದ ಉದ್ಯಾನವನದಲ್ಲಿ ಪ್ರತ್ಯೇಕ ಸ್ಥಳವನ್ನು ನಿಗದಿಪಡಿಸಿದ್ದಾರೆ. ಇದರಿಂದ ತರಕಾರಿ ವ್ಯಾಪಾರಸ್ಥರು ಆಕ್ರೋಶಗೊಂಡಿದ್ದಾರೆ. ಹಳೆಯ ತರಕಾರಿ ಮಾರುಕಟ್ಟೆಯಲ್ಲಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ನಾವು ವ್ಯಾಪಾರವನ್ನು ಮಾಡುತ್ತಿದ್ದು ಶಂಕರನಗರದಲ್ಲಿ ನಿಗದಿಪಡಿಸಿದ ಸ್ಥಳದಲ್ಲಿ ನೀರು ಮತ್ತು ನೆರಳಿನ ಯಾವ ವ್ಯವಸ್ಥೆಯೂ ಕೂಡ ಇಲ್ಲವೆಂದು ವ್ಯಾಪಾರಸ್ಥರು ತಮ್ಮ ಅಳಲನ್ನು ತೋರಿಕೊಂಡರು. ತರಕಾರಿ ವ್ಯಾಪಾರಸ್ಥರ ಪರವಾಗಿ ಕಾಂಗ್ರೆಸ್ ಮುಖಂಡ ಗಜಾನನ ಮಂಗಸೂಳಿ ಮಾತನಾಡಿ, ಹಳೆ ತರಕಾರಿ ಮಾರುಕಟ್ಟೆ ಶಂಕರನಗರ ಮತ್ತು ವಿಕ್ರಮಪುರ ಬಡಾವಣೆ ಸೇರಿದಂತೆ ಪಟ್ಟಣದ ಮೂರು ಕಡೆಗಳಲ್ಲಿ ತರಕಾರಿ ವ್ಯಾಪಾರಕ್ಕೆ ಅನುವು ಮಾಡಿಕೊಟ್ಟಲ್ಲಿ ಸಾಮಾಜಿಕ ಅಂತರ ಮತ್ತು ಜನಸಂದಣಿಗೆ ಬ್ರೇಕ್ ಮಾಡಿದಂತಾಗುತ್ತದೆ ಎಂದು ಅಧಿಕಾರಿಗಳಿಗೆ ಸಲಹೆ ನೀಡಿದರು. ಮತ್ತೆ ಇಲ್ಲಪ್ಪ ಮತ್ತೆ ಇಲ್ಲಿ ಯಾರು ಬರಂಗಿಲ್ಲ ಅಂದ್ರೆ ಮತ್ತೆ ಇಲ್ಲಿ ಕೊಂಡಾಕ ರೆಡಿ ಅನ್ನ ಸರ್ ಮಾರ್ಕಿಂಗ್ ಇಲ್ಲಿ ಅವರು ಜಗಳ ಮಾಡಕತ್ತಾರ ಅಲ್ಲಿ ಬಿಟ್ರಿ ನಮಗೆ ಯಾರು ಸರ್ ಮಾರ್ಕಿಂಗ್ ಬಿಟ್ಟು ಹೊರಗೆ ಬಂದ್ರೆ ನೀವು ಅವರ ಮಟ್ಟ ಅಲ್ಲಿ ಕುಣಸೋದಲ್ಲ ಅಲ್ಲಿ ಎಲ್ಲಾನು ಎಲ್ಲಾನು ಮಾರ್ಕೆಟ್ ತಾಲೂಕ ಆಡಳಿತ ಮತ್ತೆ ಪುರಸಭೆಯವರು ಸ್ಥಳೀಯ ಆಡಳಿತದವರು ಸೇರ್ಕೊಂಡು ಕೆಲವೊಂದು ನೀತಿಗಳನ್ನು ಕಾನೂನುಗಳನ್ನು ಮಾಡಿದ್ದಾರೆ. ಆದರೆ ಕಾನೂನು ಮಾಡುವುದಕ್ಕಿಂತ ಮುಂಚೆ ಎಲ್ಲ ಸರ್ವಪಕ್ಷಗಳ ಒಂದು ಸಭೆಯನ್ನು ಕರೆದು ಎಲ್ಲ ವ್ಯಾಪಾರಸ್ಥರನ್ನು ಕರೆದು ಅದು ಒಂದು ಸಭೆಯನ್ನು ಮಾಡಬೇಕಾಗಿತ್ತು. ಆದರೆ ಕೆಲವರನ್ನು ಅಷ್ಟೇ ಕರೆದು ಅದು ಮಾಡಿರೋದ್ರಿಂದ ಸರಿಯಾಗಿ ಅದು ಚರ್ಚೆ ಆಗಿಲ್ಲ ಅಂತ ನನಗನ್ನಿಸ್ತದೆ. ಅದಕ್ಕೆ ಒಂದು ಉದಾಹರಣೆ ಏನಂತಂದರೆ, ಈಗೇನು ಕಾಯಿಪಲ್ಲೆ ವ್ಯಾಪಾರಸ್ಥರನ್ನು ಹಳೆ ಮಾರುಕಟ್ಟೆಯಿಂದ ಶಿಫ್ಟ್ ಮಾಡಿ ಇಲ್ಲಿ ಶಂಕರನಗರಕ್ಕೆ ತರ್ತಾ ಇದ್ದಾರೆ. ಇದು ಒಂದು ಅವೈಜ್ಞಾನಿಕ, ಯಾಕಂದರೆ ಅಲ್ಲಿ ಜನ ಎಲ್ಲ ಶಂಕರನಗರಕ್ಕೆ ಬಂದುಬಿಟ್ರೆ ಇಲ್ಲಿಯೂ ಸಹಿತ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ನಾನೇನು ಹೇಳ್ತೀನಿ ಅವ್ರಿಗೆ, ಶಂಕರನಗರದಲ್ಲಿ ಇಲ್ಲಿನೂ ವ್ಯಾಪಾರಕ್ಕೆ ಅವಕಾಶ ಕೊಡ್ರಿ, ಹಳೆ ಮಾರುಕಟ್ಟೆಯಲ್ಲಿ ಅವಕಾಶ ಕೊಡ್ರಿ, ಮತ್ತು ರಾಯರ ಮಠದ ಹತ್ರ ವಿಕ್ರಮಪುರದಲ್ಲಿ ಅವಕಾಶ ಕೊಡ್ರಿ. ಮೂರು ಕಡೆ ಕಾಯಿಪಲ್ಲೆ ಮಾರುವುದರಿಂದ ಸಹಜವಾಗಿ ಡಿಸ್ಟೆನ್ಸ್ ಮೇಂಟೈನ್ ಆಗ್ತದೆ, ಮತ್ತು ರಶ್ ಏನು ಜನ ಜಂಗುಳಿ ಆಗ್ತದೆ ಅದು ಕಡಿಮೆ ಆಗ್ತದೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ಪುರಸಭೆ ಮುಖ್ಯಾಧಿಕಾರಿ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಚರ್ಚಿಸಿ ವ್ಯಾಪಾರಸ್ಥರಿಗೆ ಅನುಕೂಲ ಮಾಡಿಕೊಡುವುದಾಗಿ ಅಥಣಿಯ ಪಿಎಸ್ಐ ಕುಮಾರ್ ಹಡ್ಗರ್ ಹೇಳಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಪ್ರಶಾಂತ್ ಹಿರಿಮನಿ, ಎಸ್ ಟಿವಿ, ಅಥಣಿ.